ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ, ಸ್ವಾಗತ, ಸುಸ್ವಾಗತ. ನೀವಿಲ್ಲಿ ನೋಡ್ತಾ ಇರ್ಬೋದು, ನೀವು ಇಲ್ಲಿ ಪಿ ಯು ಸಿ ಸ್ಕ್ಯಾನ್ ಕಾಪಿ ಹೇಗೆ ಡೌನ್ಲೋಡ್ ಮಾಡೋದು ಅಂತದ್ದು ನಾನು ಇಲ್ಲಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ಮುಂದೆ ನಿಮಗೆ ಸ್ಕಾಲರ್ಶಿಪ್ ಅಪ್ಡೇಟ್ ಬರಲಿ, ಹಾಗೆ ಅಡ್ಮಿಷನ್ ಪ್ರೋಸೆಸ್, ಕೌನ್ಸಿಲಿಂಗ್ ಎಲ್ಲದಕ್ಕೂ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಹಾಗೆ ಇವತ್ತು ಪಿ ಯು ಸಿ ಅವರು ಸ್ಕ್ಯಾನ್ ಕಾಪಿ ಹೇಗೆ ಡೌನ್ಲೋಡ್ ಮಾಡೋದು 2023 ಅದನ್ನು ಚೆಕ್ ಮಾಡೋಣ. ಈಗ ನೀವು ಇಲ್ಲಿ ಗೂಗಲಲ್ಲಿ ಪಿ ಯು ಸಿ ಸ್ಕ್ಯಾನ್ ಕಾಪಿ ಅಂತ ಹಾಕಿ ಸರ್ಚ್ ಮಾಡಿ, ನಿಮಗೆ ಫಸ್ಟ್ ಕಾಣುವಂಥದ್ದು ಲಿಂಕ್ನ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ, ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂತ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಇಲ್ಲಿ, ಯಾವ್ಯಾವ ತಾರೀಕು ಏನೇನು ರಿಲೀಸ್ ಮಾಡ್ತೀವಿ ಅಂತ. ಸೊ ನಿಮಗೆ ರಿವ್ಯಾಲ್ಯೂಯೇಷನ್ನು ಎಲ್ಲ ಇದರಲ್ಲೇ 3ನೇ ತಾರೀಕು, ನೆಕ್ಸ್ಟ್ ಮೇ ತಿಂಗಳು 5, 3ನೇ ತಾರೀಕು ನಿಮಗೆ ರಿಲೀಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ನೀವು ಫೀಸ್ ಪೇಮೆಂಟ್ ಮಾಡೋದು, ನೀವೆಲ್ಲ ಡೇಟ್ಸು ಇಲ್ಲಿರುತ್ತೆ. ಸೊ ಈಗ ಹೇಗೆ ಅಪ್ಲೈ ಮಾಡೋದು ಅಂದರೆ, ನೀವು ಇಲ್ಲಿ ಕಾಣಿಸ್ತಾ ಇರ್ಬೋದು ಹೌ ಟು ಅಪ್ಲೈ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಮಾಡಬೇಕಾಗುತ್ತೆ. ಹಾಗೆ ಅಪ್ಲೈ ಮಾಡಿದ ತಕ್ಷಣ ನೀವು ಪೇಮೆಂಟ್ ಮಾಡಿ, ಪೇಮೆಂಟ್ ಮಾಡಾದಮೇಲೆ ಅಲ್ಲಿ ನಿಮಗೆ ಒಂದು ಚಲನ್ ನಂಬರ್ ಸಿಗುತ್ತೆ. ಆ ನಂಬರು ಮತ್ತು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕಿದ್ಮೇಲೆ ನಿಮಗೆ ಇಲ್ಲಿ ನೀವು ಡೌನ್ಲೋಡ್ ಅಪ್ಲಿಕೇಶನ್ ಅಂತ ಇರುತ್ತಲ್ವ, ಇಲ್ಲಿ ಇಲ್ಲಿ ಕ್ಲಿಕ್ ಮಾಡಿ ಅಪ್ಲಿಕೇಶನ್, ಆನ್ಲೈನ್ ಅಪ್ಲಿಕೇಶನ್ ಅಂತ. ಇಲ್ಲಿ ನಿಮಗೆ ಅಪ್ಲಿಕೇಶನ್ ಕಾಣ್ತಾ ಇರ್ಬೋದು, ಯಾರ್ಯಾರು ಅಪ್ಲೈ ಮಾಡಿ ಈಗ ಚಲನ್ ಇದು ಮಾಡಿರ್ತೀರಾ ಅವ್ರಿಗೆ ಇಲ್ಲಿ ಡೌನ್ಲೋಡ್ ಅಂತ ಬಂದಿರುತ್ತೆ, ಅದನ್ನು ಇದು ಮಾಡಿಬಿಟ್ಟು ನೀವು ಅಪ್ಲೈ ಮಾಡಬೇಕಾಗತ್ತೆ. ಸೊ ಇಲ್ಲಿ ನೋಡಿ, ಫೋಟೋ ಕಾಪಿ ಆಫ್ ಅಪ್ಲಿಕೇಶನ್ ಕ್ಲೋಸ್ಡ್ ಅಂತ ಇದೆ, ಯಾಕಂದರೆ 27 ಲಾಸ್ಟ್ ಡೇಟ್ ಕೊಟ್ಟಿದ್ದರು. ಸೊ ಅದನ್ನು ಎಕ್ಸ್ಟೆಂಡ್ ಮಾಡ್ತಾರೆ, ನೀವು ವೆಯ್ಟ್ ಮಾಡ್ತಾ ಇರಿ. ಹಾಗೆ ಇಲ್ಲಿ ಅಪ್ಲೈ, ಯಾರ್ಯಾರು ಇನ್ನೂ ಅಪ್ಲೈ ಮಾಡಿಲ್ಲ ಅಪ್ಲೈ ಮಾಡ್ಬೋದು. ಹೇಗೆ ಅಪ್ಲೈ ಮಾಡೋದು ಅಂತ ಒಂದು PDF ಇದೆ, ಅದನ್ನ ಡೌನ್ಲೋಡ್ ಬೇಕಾದ್ರೆ ಮಾಡ್ಕೊಂಡು ನೋಡಿ. ಇದೇ ರೀತಿ ಈಗ ನಿಮಗೆ ಮುಂದೆ ಯಾವ್ಯಾವುದು ಇನ್ಫಾರ್ಮೇಷನ್ ಬೇಕಾಗುತ್ತೆ ಎಲ್ಲ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಹೇಳಿ. ಈ ವಿಡಿಯೋ ಮಾಹಿತಿ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು.